ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ ಏಟಿನ ಸಮಸ್ತ ವೀಕ್ಷಕರಿಗೆ 24ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು 30 ಮಿನಿಟ್ಸ್ ಟಾಟ್ ನ್ಯೂಸ್. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 24ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ ರಾಜಧಾನಿ ನವದೆಹಲಿ ನವ ವಧುವಿನಂತೆ ಸಿಂಗಾರಗೊಂಡಿದೆ. ಕರ್ತವ್ಯ ಪಥ್ನಲ್ಲಿ ಸೇನಾಪಡೆಗಳ ಪರೇಡ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು, ಮೊದಲಿಗೆ ಪ್ರಧಾನಿ ಮೋದಿ ಸೈನಿಕ ಸ್ಮಾರಕ ಹಾಗೆಯೇ ಅಮರ್ ಜವಾನ್ಗೆ ಭೇಟಿ ನೀಡಿ ಗೌರವವನ್ನು ಸಲ್ಲಿಕೆ ಮಾಡ್ತಾರೆ. ಬಳಿಕ ಕರ್ತವ್ಯ ಪಥ್ಗೆ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಈಜಿಪ್ಟ್ ಅಧ್ಯಕ್ಷರು ಆಗಮಿಸಲಿದ್ದು, ರಾಷ್ಟ್ರಪತಿಗಳು ತಮ್ಮ ಅಂಗರಕ್ಷಕರೊಂದಿಗೆ ಅದ್ದೂರಿಯಾಗಿ ಕರ್ತವ್ಯ ಪಥ್ಗೆ ಆಗಮಿಸುವ ಮೂಲಕ ಗಣರಾಜ್ಯೋತ್ಸವ ಪರೇಡ್ಗೆ ಚಾಲನೆಯನ್ನು ನೀಡ್ತಾರೆ. ಇನ್ನು ಕರ್ನಾಟಕದ ನಾರಿ ಶಕ್ತಿ ಟ್ಯಾಬ್ಲೋ ಇವತ್ತಿನ ಗಣರಾಜ್ಯ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯೋತ್ಸವ ಪರೇಡ್ ನಲ್ಲಿ ಭಾಗವಹಿಸಲಿದೆ. ಕೇವಲ 7 ದಿನದಲ್ಲಿ ಟ್ಯಾಬ್ಲೋ ಸಿದ್ಧಗೊಂಡಿದ್ದು, ರಾಜ್ಯದ ಸೂಲಗಿತ್ತಿ ನರಸಮ್ಮ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಹಾಗೆಯೇ ವನಮಾತೆ ತುಳಸಿಗೌಡ ಅವರಿಗೆ ಗೌರವ ಸಲ್ಲಿಸುವಂತ ಥೀಮ್ ನಲ್ಲಿ ಟ್ಯಾಬ್ಲೋ ರೆಡಿಯಾಗಿದೆ. ಇನ್ನು ಬೆಂಗಳೂರಲ್ಲಿ 24ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಸಿದ್ಧತೆಗಳಾಗಿದೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, 8,000 ಮಂದಿ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದು, ಎಲ್ಲೆಡೆ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಪರೇಡ್ನಲ್ಲಿ ಕೆಎಸ್ಆರ್ಪಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಸೇವಾದಳ ಮತ್ತು ವಿವಿಧ ಶಾಲಾ ಮಕ್ಕಳು ಸೇರಿದಂತೆ 1,520 ಸಿಬ್ಬಂದಿಯನ್ನು ಒಳಗೊಂಡ 38 ಸ್ಕ್ವಾಡ್ಗಳು ಪಾಲ್ಗೊಳ್ಳುತ್ತಾರೆ. ಎರಡು ಸಾವಿರದ 2023ನೇ ಸಾಲಿನ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದ್ದು, ಈ ಬಾರಿ ರಾಜ್ಯದ 8 ಮಂದಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಒಬ್ಬರಿಗೆ ಪದ್ಮವಿಭೂಷಣ, ಇಬ್ಬರಿಗೆ ಪದ್ಮಭೂಷಣ, 5 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಪದ್ಮವಿಭೂಷಣ, ಎಸ್ಎಲ್ ಭೈರಪ್ಪ, ಸುಧಾಮೂರ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಖಾದರ್ವಲ್ಲಿ ದೋದೆಕುಲ, ರಾಣಿ ಮಾಚಯ್ಯ, ನಾಡೋಜ ಪಿಂಪಿ ಪಾಪನಹಳ್ಳಿ, ಮುನಿ ವೆಂಕಟಪ್ಪ, ಐಷಾ ರಶೀದ್, ಅಹಮದ್ ಕ್ವಾದ್ರಿ, ಸುಬ್ಬರಾಮನ್ ರವಿ ಅವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸುಧಾಕರ್ ನಡುವೆ ಟಾಕ್ ವಾರ್, ಬಳಿಕ ಟ್ವೀಟ್ ವಾರ್ ಶುರುವಾಗಿದೆ. ಪ್ರಜಾಧ್ವನಿ ಯಾತ್ರೆ ಹೆಸರಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನೀವು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಭರವಸೆಯನ್ನ ಜನರ ಮುಂದಿಡೋದು ಬಿಟ್ಟು ಡಾಕ್ಟರ್ ಸುಧಾಕರ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಿ ಅಂತ ಜನರ ಬಳಿ ಅಂಗುಲಾಚಿಕೊಂಡಿದ್ದೀರಿ. ಕೊರೋನಾ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ 3 ವರ್ಷಗಳಿಂದ ಹಾದಿ ಬೀದಿಯಲ್ಲಿ ಟ್ವಿಟರ್ನಲ್ಲಿ ಬೊಬ್ಬೆ ಹೊಡಿತಾ ಇದ್ದೀರಿ. ನಿಮ್ಮ ಆರೋಪಗಳಿಗೆ ಸದನದಲ್ಲಿ ಉತ್ತರ ನೀಡೋದಕ್ಕೆ ಮುಂದಾದಾಗ ಸತ್ಯ ಕೇಳುವಂತ ಧೈರ್ಯ ಇಲ್ಲದೆ ಪಲಾಯನವನ್ನ ಮಾಡಿದ್ದೀರಿ. ಕೋವಿಡ್ ನಿರ್ವಹಣೆಯ ಖರ್ಚು ವೆಚ್ಚದ ಬಗ್ಗೆ ಪ್ರತಿ ಪೈಸೆಗೂ ಲೆಕ್ಕ ನೀಡಬಲ್ಲೆ, ಶ್ವೇತಪತ್ರವನ್ನ ಹೊರಡಿಸಲು ನಮ್ಮ ಸರ್ಕಾರ ಬದ್ಧ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇನ್ಮುಂದೆ ಯಾವುದೇ ಸವಾಲು ಬಂದರೂ ನಾನು ಬೇಡ ಅನ್ನಲ್ಲ, ಎಲ್ಲವನ್ನೂ ಎದುರಿಸ್ತೀನಿ ಅಂತ ಎದುರಾಳಿಗಳಿಗೆ ಸುಮಲತಾ ಅಂಬರೀಷ್ ಠಕ್ಕರನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಾನು ಈ ಹಿಂದೆಯೇ ಕಠಿಣ ಸವಾಲನ್ನು ಸ್ವೀಕರಿಸಿ ಗೆದ್ದು ಬಂದಿದ್ದೀನಿ. ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ಅದಕ್ಕೆ ನನ್ನ ಸ್ವಾಗತ ಇದೆ ಅಂತ ಹೇಳಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ನೀವು ಪ್ರತಿಸ್ಪರ್ಧಿ ಆಗ್ತೀರಾ ಅಂತ ಕೇಳಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅವರು, ಅದೆಲ್ಲ ಆದಾಗ ನೋಡೋಣ ಅಂತ ನಗುನಗುತ್ತಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾಯಕರಿಗೆ ಆಹ್ವಾನ ಬರ್ತಾ ಇದೆ, ಡಿಕೆ ಶಿವಕುಮಾರ್ ಅವರಿಗೆ ಮದ್ದೂರಿಗೆ ಬಂದು ನಿಂತಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಮಂಡ್ಯಕ್ಕೆ ಬಂದು ನಿಂತಿದ್ದಾರೆ. ಎಲ್ರು ವೆಲ್ಕಮ್, ಎಲ್ರಿಗೂ ಸ್ವಾಗತ ತಾನೆ. ಯಾರು ಎಲ್ಲಿಂದ ಬೇಕಾದರೂ ನಿಂತ್ಕೋಬಹುದು, ಆ ಹಕ್ಕು ಅವಕಾಶ ಇರಬಹುದು. ನಾನು ಒಂದು ತುಂಬ ಕಠಿಣವಾದ ಚಾಲೆಂಜ್ನ ಆವತ್ತೇ ಅಕ್ಸೆಪ್ಟ್ ಮಾಡಿ ನಾನು ಗೆದ್ದು ಬರ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವ ಸವಾಲನ್ನು ನಾನು ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಮಂಡ್ಯದಲ್ಲಿ ನೀವು ಬಿಜೆಪಿ ಅಭ್ಯರ್ಥಿ ಆದ್ರೆ ಅವರು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ, ಲೋಕಸಭೆ ಚುನಾವಣೆ ಸೋಲಿನ ಸೀಟ್ ತೀರಿಸ್ಕೋತಾರೆ ಅಂತ ವಿಚಾರ. ಇದೆಲ್ಲ ಆದಾಗ ಒಂದಷ್ಟು